ಆಮೇಲೆ ರೈಮಾನ್ ಎವ್ವ ಇಷ್ಟಕ್ಕ ಕೂಡಲಿಲ್ಲ ಆಮೇಲೆ ಆಕೆಗೆ ಮಕ್ಕಳು ಆ ನಂದಪ್ಪ ಏನು ನಡೀತಾ ಇರೋದೆಲ್ಲ ಅಷ್ಟೊತ್ತಿಗೆ ಆತ ಏನು ಮಾಡಿಬಿಡ್ತಾನೆ ಅಂತಂದ್ರೆ ಗದಿಗಿನೊಳಗೆ ಹೋಗಿ ದಲಾಲಿ ಅಂಗಡಿಯೊಳಗೆ ಒಬ್ಬ ಗುಮಾಸ್ತಾಗಿ ಕೂತು ಬಿಡ್ತಾನೆ ಆವಾಗ ರೈಮಾನ್ ಈ ಬಾಬಣ್ಣ ಮತ್ತು ಲಲಿತಾ ಅಂತಕ್ಕಂಥ ಇಬ್ಬರು ಮಕ್ಕಳು ಹುಟ್ಟಿದ್ರು ಅವ್ರನ್ನ ಕಟ್ಟಿಕೊಂಡು ಇದಕ್ಕೆ ಇವ್ರದ್ದು ಶಾರದಾ ಕಂಪ್ ಶಾರದಾ ಗೋಕಾಕದ ಶಾರದಾ ನಾಟ್ಯ ಶಾ ಶಾರದಾ ಸಂಗೀತ ನಾಟಕ ಮಂಡಳಿ ಅಂಥೇಳಿ ತುಕಾರಾಮ್ ಬುವ ಅವರು ಸ್ಥಾಪಿಸಿದ್ದು ತುಕಾರಾಮ್ ಬುವಾ ಅವ್ರ ಮಕ್ಕಳು ಭಗವಂತಪ್ಪ ಬುಳ್ಳ ಬಸವರಾಜ್ ಇವ್ ಹೊಸ್ಮನಿ ಏನು ಹೊಸ್ಮನಿ ಇವರು ಏನು ತುಕಾರಾಮ್ ಬುವ ಆಮೇಲೆ ಅವ್ರ ಮಕ್ಕಳು ಬಸವಂತಪ್ಪ ಹೊಸ್ಮನಿ ಬಸವರಾಜ್ ಹೊಸಮನಿ ಒಬ್ಬರು ಭಗವಂತಪ್ಪನವರು ಹಾರ್ಮೋನಿಯಂ ಮತ್ತು ಸಂಗೀತದಲ್ಲಿ ಪ್ರಸಿದ್ಧರಾದ್ರೆ ಈ ಬಸವರಾಜ್ ಹೊಸ್ಮನಿ ನೃತ್ಯದಲ್ಲಿ ಪ್ರಸಿದ್ಧರು ಇವರಿಬ್ಬರು ಗುರುಗಳು ತುಕಾರಾಂಬು ಅವರಪ್ಪ ಏನಿ ಶಾರದಾ ಸಂಗೀತ ನಾಟಕ ಶಿವಮ್ಮೆ ಇವು ಅಲ್ಲಿ ಅದು ಎಂಥ ಪ್ರಸಿದ್ಧ ನಾಟಕ ಕಂಪ್ನಿ ಅಂತಂದರೆ ಎಲ್ಲ ಈ ಉತ್ತರ ಕರ್ನಾಟಕದ ಎಲ್ಲ ನಾಟಕ ಕಂಪ್ನಿಗಳು ಕಂಪ್ನಿಗಳಲ್ಲಿ ಅದು ಅದು ಭಾಳ ಗುರ್ಚ್ಕೊಂಡದ್ದು ಶ ಗೊಕ್ಕ ಕಂಪ್ನಿ ಯಾಕೆ ಅಂತಂದ್ರೆ ಅಲ್ಲಿ ಆ ಕಂಪ್ನಿಯೊಳಗೆ ಕಲ್ತು ಸಿಕ್ಕ ಹೊಡಿಸ್ಕೊಂಡು ಹೊರಗೆ ಬಂದುಬಿಟ್ರೆ ಅವ್ರು ನಟರಾಗ್ತಿದ್ರು ಯಾಕಂದ್ರೆ ತುಕಾರಾಂ ಬೋವ ಅವರು ನೃತ್ಯಪಟುನೂ ಹೌದು ಸಂಗೀತಗಾರರು ಹೌದು ಮಗ ಬಸವರಾಜ ಭಗವಂತಪ್ಪ ಆತ್ಮೋ ಹಾರ್ಮೋನಿಯಮ್ ಮತ್ತು ಸಂಗೀತಗಾರ ಈತ ನಟ ಮತ್ತು ವಿಲನ್ ಪಾತ್ರದಿಂದ ಹಿಡ್ಕೊಂಡು ಹಾಸ್ಯ ಪಾತ್ರದವರಿಗೆ ಬಸವರಾಜ್ ಹೊಸಮನಿ ಇವರು ಅಲ್ಲಿ ಬಂದಿರತಕ್ಕಂಥ ಏನು ಉತ್ತರ ಕರ್ನಾಟಕದ ಯುವಕರಿಗೆ ತರಬೇತಿಯನ್ನು ಕೊಟ್ಟು ಅದು ಒಂದು ಗರಡಿ ಮನೆಯಾಗಿ ಅದು ಒಂದು ವರ್ಕ್ಶಾಪ್ ಹೆಂಗೆ ಒಂದು ತರಬೇತಿ ಸಂಸ್ಥೆಯಾಗಿ ಇದ್ದದನ್ನು ಕಾಣ್ತೀವಿ ಆ ಕಂಪ್ನಿಗೆ ಹೋಗ ಆ ಕಂಪನಿಯೊಳಗೆ ಈ ಭಾಳ ಚೆನ್ನಾಗಿ ಪಾಠ ಮಾಡ್ತಾಳೆ ಅಭಿನಯ ಕಲಿತಾಳ ನೃತ್ಯ ಕಲಿತಾಳ ನೋಡಿರಿ ಇಲ್ಲಿ ಸಂಗರಮಸಪ್ಪ ಬಟ್ಟೆ ಸಂಗೀತ ಕರ್ಕೊಂಡ್ರೆ ಇಲ್ಲಿ ನೃತ್ಯ ಕಲಿತಾಳ ಮಕ್ಕಳಿರ್ತಾವೆ ಹೇಳ್ರಿ ಮಕ್ಕಳನ್ನು ಕಟ್ಕೊಂಡು ನೃತ್ಯ ಮಾಡ್ತಾಳ ಆಮೇಲಿಂದ ಇಲ್ಲಿ ಆಕೆಗೆ ಒಂದು ಇದು ಅಂತಂದ್ರೆ ಏಣಿಗೆ ಬಾಳಪ್ಪನವ್ರು ಇರ್ತದೆ ಭಾಳ ಹಟಮಾರಿ ಹೆಣ್ಣು ಮಗಳ್ರಿ ಅದು ಆಕೆ ಕಂಪನಿಯೊಳಗೆ ಯಾರಾದರೂ ಒಂದು ಸ್ವಲ್ಪ ಆಕೆಗೆ ಆ ಪಾತ್ರ ಈ ಪಾತ್ರ ಮಾಡಿ ಆಕೆಗೆ ಎಷ್ಟೊತ್ತಿದ್ರೂ ಹೀರೋಯಿನ್ ಪಾತ್ರೆಗಳಾಗಬೇಕು ಅಲ್ಲಿ ಬೇರೆ ಬೇರೆ ಅಲ್ಲಿ ಮಾಲಕರು ಏನು ಮಾಡ್ತಿದ್ರು ಅಂದರು ತಮಗೆ ಬೇಕಾದಂಥ ನಟಿಯರನ್ನು ಮಾತ್ರ ಏನು ಮಾಡ್ತಿದ್ರು ಹೀರೋಯಿನ್ ಪಾತ್ರ ಮಾಡಿಸ್ತಿದ್ರು ಈಕೆ ಆ ಕಂಪ್ನಿನ ಗುಡ್ ಬೈ ಹೇಳಿ ಹಂದಿಗನೂರು ಸಿದ್ದರಾಮಪ್ಪನವ್ರ ನಾಟಕ ಕಂಪ್ನಿಗೆ ಹೋಗ್ತಾರೆ ಹಂದಿಗನೂರು ಸಿದ್ದರಾಮಪ್ಪನವರು ಅಂದರೆ ಅದು ದೊಡ್ಡ ನಟ ಮೇರು ನಟ ಆ ಕಾಲದೊಳಗೆ ಆತ ಮಾಡದ ಪಾತ್ರಗಳಿಲ್ಲ ಆತನಿಗೆ ಹೋಲಿಸ್ತಕ್ಕಂಥ ಯಾರೂ ಇಲ್ಲ ಯಾರೋ ನಮ್ಮ ಹಂದಿಗೆ ನೂರು ಹಂದಿಗೆ ಹಂದಿಗನೂರು ನಾಟಕ ಅವರು ಕರ್ಣನ ಪಾತ್ರ ದೈವ ದುರಂತ ಕರ್ಣ ಅನ್ನುವಂಥದ್ದು ರೈಮಾನವನ ದ್ರೌಪದಿ ಪಾತ್ರ ಎಷ್ಟು ವರ್ಷಗಳ ಕಾಲ ನಾವು ಹುಡುಗರಿದ್ದಾಗ ನಮ್ಗೆ ಅವ್ರನ್ನ ಒಳ್ಳೆಯ ಯೌವನಸ್ಥರಾಗಿದ್ದಂಥ ಸಂದರ್ಭದೊಳಗೆ ಅವರ ನಾಟಕ ಕಂಪ್ನಿಗಳನ್ನು ಅವರ ನಾಟಕಗಳನ್ನು ಹಿಂದಿಗೂ ನೋಡಿದ್ರಾಮಪ್ಪನವ್ರ ನಾಟಕಗಳನ್ನು ನೋಡಿರ್ತಕ್ಕಂಥ ಜನ ಇವತ್ತಿಗಿನ ರೈಮಾನವನ ದ್ರೌಪದಿ ಪಾತ್ರ ಆತನ ದೈವದರು ಅಂತ ಕಾರಣ ಆಕೆಯ ಒಂದು ಅಭಿನಯವನ್ನು ನಮ್ಗೆ ಒಂದು ತೊಂಬತ್ತೊಂಬತ್ತು ನೂರು ವರ್ಷದವರು ಒಬ್ಬರು ಅದಾರ ಶೆಟ್ರು ಇಲ್ಲಿ ಭಾಗ್ಯನಗರದೊಳಗೆ ಏನು ಆ ಆ ಶೆಟ್ರು ಮತ್ತು ಆತನಿಗಿಂತಲೂ ಹೆಚ್ಚಾಗಿ ಈಗಾಗಲೇ ನೂ ನೂರ ಎರಡು ವರ್ಷ ಮೂರು ವರ್ಷ ಬದುಕಿದ್ದ ಜ್ಞಾನದೇವಪ್ಪ ಬೆಟಗೇರಿ ಅಂತ ಯಜಮಾನ್ರಿದ್ದರು ಅವರು ಹೇಳ್ತಿದ್ರು ಇದೇನು ಆತ ಈಗ ಆತ ಸತ್ತ ಹತ್ತು ವರ್ಷ ಆತು ಏನು ಅವರು ಹೇಳ್ತಿದ್ರು ಈ ರೆಮಾನ್ ಅವನ ದ್ರೌಪದಿ ಪಾತ್ರದ ಒಂದು ವೈಭವ ಮತ್ತು ಆತನ ಪಾತ್ರ ಹೇಗೆ ಅಂತನೇಪ್ಪಂದ್ರೆ ಆ ಈ ದ್ರೌಪದಿ ಸ್ವಯಂವರದೊಳಗೆ ರಾಜ ಅವರಪ್ಪ ತ್ರಿಪ್ ಧ್ರುಪದ ರಾಜ ಸ್ವಯಂವರವನ್ನು ಏರ್ಪಡಿಸಿರ್ತಾನೆ ಆ ಸಂದರ್ಭದೊಳಗೆ ಎಲ್ಲರೂ ದುರ್ಯೋಧನ ಮರದಾರಂಥ ಆ ಕಾಲದ ದೊಡ್ಡ ದೊಡ್ಡ ರಾಜ ಮಹಾರಾಜರು ಎಲ್ಲರೂ ಹೋಗ್ತಾರೆ ಅವು ಸುಮ್ಮನೆ ಇರ್ತಾಳಾಕಿಯ ಕಾರಣ ಬಂದು ಏನು ಮಾಡ್ತಾನೆ ಅನ್ಯಪ್ಪ ಅಂದ್ರೆ ಬಿಲ್ ಎತ್ತಲಿಕ್ಕೆ ಹೋಗ್ತಾನೆ ಸೂತ ಪುತ್ರ ನನ್ನನ್ನು ವರಿಸಲಿಕ್ಕೆ ನೀನು ಅಯೋಗ್ಯ ನೀನು ಧನುಷ್ಯನ್ನು ಮುಟ್ಟಬೇಡ ಅಂತ ಇಷ್ಟು ಮಾತು ಹೇಳಿದ ಕೊಳ್ಳೇನೋ ನೋಡ್ರಿ ಆತ ಆ ಧನುಷ್ಯನ ಹತ್ರ ಬಂದು ಅಲ್ಲಿಂದ ಅಲ್ಲಿಗೆ ಹೋಗೋದು ಆ ಸಂದರ್ಭದೊಳಗೆ ಈಕೆಯ ಒಂದು ಆ ಗರ್ಜನೆ ಅವನು ತನ್ನ ಆ ಭಾವ ಇದು ಜನರನ್ನ ಇವತ್ತು ಮಾಡಿದ್ದು ಮರ್ದಿಸಿ ಮತ್ತೆ ಮಾರ್ತಿದ್ದಿಲ್ಲ ಜನ ಇನ್ನು ನಾಳೆ ಹೆಂಗೆ ಅವ ಹೆಂಗೆ ಬರ್ತಾನೆ ಈಕೆ ಹೆಂಗೆ ನೋಡ್ತಾಳೆ ಹೆಂಗೆ ಬೀಳ್ತಾಳೆ ಹ್ಯಾಂಗಿಲ್ಲ ಅಷ್ಟು ಜನರು ಯಾಕಂತಂದ್ರೆ ಈ ನಮ್ಮ ಕೊಪ್ಪಳದ ಹತ್ರ ಇಲ್ಲೊಂದು ಕಾತರಿಕೆ ಅಂತ ಅದ ರೀ ಭಾಳ ದೊಡ್ಡ ಸಂಸ್ಕೃತಿ ನಾಶ ಆಗಿ ಹೋಯ್ತು ಈ ತುಂಗಭದ್ರ ನದಿ ಆದಮೇಲೆ ಏ ಅದು ಹತ್ತೊಂಬತ್ತು ನೂರೈವತ್ತರಲ್ಲಿ ಮುಳುಗಡೆ ಆಯಿತು ಕಾತರಿ ಹಾಂ ಡ್ಯಾಮ್ ಆದಮೇಲೆ ಅಲ್ಲಿ ದೊಡ್ಡ ದೊಡ್ಡ ಸಂಸ್ಕೃತಿ ನಾಶ ಆಯಿತು ಈ ತುಂಗಭದ್ರ ನದಿ ಒಂದು ನದಿ ಡ್ಯಾಮ್ ಕಟ್ಟಿದರೆ ಎಷ್ಟು ಸಂಸ್ಕೃತಿ ಹಾಳಾಗೈತೆ ಅನ್ನೋದಕ್ಕೆ ನಮ್ಮ ಕಣ್ಣಿದ್ರಿಗೆ ಅಲ್ಲಿ ನಾರಾಯಣ ದೇವ್ರಿ ಕರಿ ಅಂತೈತೆ ಏನ್ರಿ ಆ ನಾರಾಯಣ ದೇವರ ಕಿರಿ ಕಥಿ ಕೇಳಿದರೆ ನೀವು ಕಣ್ಣೀರಿಡ್ತೀರಿ ಇವತ್ತು ಸುಬ್ಬಯ್ಯ ನಾಯ್ಡು ಅವರವ್ರ ನಾಟಕ ಕಂಪ್ನಿಯೊಳಗೆ ಒಬ್ಬ ಲಕ್ಷ್ಮೀಬಾಯಿ ಅಂತಿದ್ಲು ಏನು ರೀ ಆಮೇಲಿಂದ ಆಕೆಯ ಅಕ್ಕ ಈ ಆರ್ ನಾಗೇಂದ್ರರಾಯರ ಹೆಂಡತಿಯಾಗಿ ಈಕೆ ಆಕೆ ಲಕ್ಷ್ಮೀಬಾಯಿ ಈಕೆ ಶಾಂತಾಬಾಯಿ ಅಂತೆ ಇವು ನಾರಾಯಣ ದೇವರ ಕೆರಿಯವ್ರ ಇವರು ಬ್ರಾಹ್ಮಣ ಮನೆತನದಿಂದ ಬಂದಿರ್ತಕ್ಕ ಸುಬ್ಬಯ್ಯ ನಾಯ್ಡಿನ ನಾಟಕ ಕಂಪ್ನಿಗೆ ಇವರು ಅಲ್ಲಿ ಪಾತ್ರ ಮಾಡಲಿಕ್ಕೆ ಹೋಗಿ ಅಲ್ಲಿ ಚಲನಚಿತ್ರದೊಳಗೆ ಯಾವುದು ಸದಾರಾಮಿಯೊಳಗ ಆಮೇಲಿಂದ ಇದರಿ ಅಲ್ಲ ಸತ್ಯ ಸುಲೋಚನೆ ಅದ್ರಾಗೆಲ್ಲ ಮಾಡ್ತಾರೆ ಅವರು ಆಮೇಲೆ ಭಾಳ ಮಹತ್ವದ್ದು ಅಂದ್ರೆ ಈ ಚಾರುದತ್ತ ಮತ್ತು ವಸಂತ ಸೇನೆ ಹಾಂ ವಸಂತ ಸೇನೆಯೊಳಗೆ ವಸಂತ ಸೇನೆಯಾಗಿ ಸುಬ್ಬಯ್ಯ ನಾಯ್ಡು ಚಾರುದತ್ತನಾಗಿ ಆರ್ ಅಂದರೆ ರಾಯರು ಶಕಾರನಾಗಿ ಮಾಡ್ತಾರೆ ಆ ಅಂಥ ಒಂದು ಇದ್ದಂಥ ಒಂದು ಸಂಸ್ಕೃತಿ ಇಲ್ಲಿ ನಾರಾಯಣ ದೇವರು ಕರೀತರು ಆಮೇಲಿದ್ದ ಹಂಪಸಾಗರ ಹಂಪಸಾಗರದಲ್ಲಿ ಅನೇಕ ನಟ ನಟಿಯರು ಹೇಳ್ರಿ ಆಮೇಲಿದ್ದು ಇಲ್ಲಿ ನಮ್ಮ ಕೊಪ್ಪಳದ ಹತ್ರ ಆಚೆ ಕಡೆ ಆ ಈ ತುಂಗಭದ್ರಿ ಆ ಪಶ್ಚಿಮ ದ ಬಲದಂಡಿಯೊಳಗೆ ಇದು ಎಡದಂಡಿಯೊಳಗೆ ಕಾತರಿ ಇದು ದೊಡ್ಡ ಸಂಸ್ಕೃತಿ ಅಲ್ಲಿ ನಾಟಕಗಳು ಅಲ್ಲಿ ಬೆಳೆದದ್ದು ಅಂದ್ರೆ ಹೊರಗಿನಿಂದ ಬಂದವರು ಬಾಚಿಕೊಂಡು ಹೋಗ್ಬೇಕು ಹಣ ಹಣ ಬಾಚ ಅಂಥ ಒಂದು ರಿಚ್ ಕಲ್ಚರ್ ಹಾ ಜನೂ ಹಂಗೆ ನೋಡೋರು ಅಂತ ಇದೆ ಈಗಿದೆ ಅದು ಮುಳುಗಿಲ್ಲ ಮುಳುಗಿ ಮುಳುಗಡೆ ಆಗಿ ಸ್ವಲ್ಪ ಉಳಿದು ಬಂದು ಅಲ್ಲಿನೂ ಹಂಗೆ ಜನ ಇಲ್ಲೆಲ್ಲ ಹೇಳ್ತಾರೆ ಗೊಂಡ್ಬಾಳ ನಾಟಕ ಕಂಪ್ನಿ ಕ್ಯಾಂಪ್ ಇದ್ದಾಗ ಈಕೆ ವೈಭವ ಎಲ್ಲ ನೋಡಿರ್ತಾರೆ ಅಲ್ಲಿ ಒಂದು ಬನಶಂಕರಿ ಜಾತ್ರೆ ಅಂತ ಆಗುತ್ತೆ ಆ ಜಾತ್ರೆಗೆ ಈ ರೈಮಾನ್ ಅವನ ಕಂಪ್ನಿನೂ ಈಕೆ ಮುಂದೆ ಸ್ತ್ರೀ ಕಲಾ ನಾಟ್ಯ ಸಂಘ ಅಂತ ಅದು ಬರ್ತದ ಎಂಡ್ ಈಗ ಆ ಸ್ತ್ರೀ ಕಲಾ ನಾಟ್ಯ ಸಂಘ ಮಾಡಿದಾಗ ಈ ಶ್ರೀರಂಜನ್ ನಾಟಕ ಸಂಘ ಅಂತ ಏನು ಶ್ರೀರಂಜನಿ ನಾಟಕ ಕಂಪ್ನಿ ನಮ್ಮ ತಡ್ಕಲ್ ಎಂಕ್ರೆಡ್ಡಿ ಅವ್ರು ಇಬ್ಬರೂ ಒಂದೇ ಸಲ ಅಲ್ಲಿ ಫೇಸ್ ಟು ಫೇಸ್ ಅಲ್ಲಿ ಇವು ನಡೀತೇವೆ ನಾಟಕಗಳು ನಡೀತೇವೆ ಅಲ್ಲಿ ಈಕಿ ಈ ಕಂಪ್ನಿಗೆ ಜನ ಕಿಕ್ಕಿರೋದು ಸೇರಿದ್ರೆ ಅವನ ಕಂಪ್ನಿಗೆ ಯಾರೂ ಬರೋದಲ್ಲ ಏನು ಆಕೆ ಪಾತ್ರ ಮಾಡ್ತರ್ತಾಳೆ ಆಕಿ ಸೈಡ್ ವಿಂಗ್ನ ಬಂದು ಕೂಳ್ಳೇನ ಆಕೆಯನ್ನು ಹಿಡಿದು ಜಗ್ಗಿ ತನ್ನ ಚಪ್ಪಲಿ ಹೊಡಿತಾನೆ ಎದುರಿಗೆ ನೀನು ನಾಟಕ ಮಾಡಿ ನನ್ನ ನನ್ನ ನನಗೆ ಸೋ ಇದನ್ನು ಮಾಡಿದೆ ಅವಮಾನ ಮಾಡಿದೆ ಅಂತೇಳಿ ಹೊಡೀರಿ ಅಪ್ಪ ಅಂತ ನಾನು ನಿಮ್ಗೆ ಹೊಡಿಸ್ಕೊಳ್ಳಕ್ಕೆ ಯೋಗಿ ಹೋಗಿ ನಾನು ಹುಟ್ಟಿದ್ದ ಹೊಡಿಸ್ಕೊಳ್ಳೋಕ್ಕ ಹೊಡಿ ನೀನು ತೃಪ್ತಿ ಆಗಂಗೆ ಬಿಡಿ ಅಲ್ಲಿಂದ ಎಲ್ಲರೂ ಬಂದು ಆ ಊರಿನ ಜನ ಹೇ ಒಂದು ಭಾಳ ಎತ್ತು ಸೊಕ್ಕ ಇವನಿಗೆ ಕಂಪ್ಲೇಂಟ್ ನಮ್ಮ ಗುರು ನಮ್ಮ ಅಪ್ಪ ಆತ ನನಗೆ ದೀಕ್ಷೆ ಕೊಟ್ಟ ತಾತ ನನಗೆ ಅನ್ನ ಹಾಕ್ಯಾನ ಹಾಲು ತುಪ್ಪ ಉಣಿಸ್ಯಾನ ಆದ್ದರಿಂದ ಆತನ ಮೇಲೆ ನಾನು ಕೈ ಮಾಡದಲ್ಲ ಇಷ್ಟು ವಿನಯದಿಂದ ಒಂದು ಛಲಗಾರ ಹೆಣ್ಣು ಮಗಳು ಆದರೆ ಗುರುಗಳು ಕಲಿಸಿದವರು ಅವ್ರಿಗೆ ಭಾಳ ನಯವಿನಯದಿಂದ ಆಕಿ ಜ್ಞಾನವನ್ನು ಕಲ್ ಸಂಪಾದ ಅಲ್ಲಿ ಹಾಕಿ ಈ ತಾಳ್ಕಲ್ ವೆಂಕರೆಡ್ಡಿ ಭಾಳ ಕಲ್ತಿರ್ತಾ ಯಾಕೆ ಯಾಕಂದರೆ ಏನು ಹರಿಯದ ಒಬ್ಬ ಸಣ್ಣ ಹುಡುಗಿ ಹದಿಮೂರು ವರ್ಷದ ಬಾಲಿಗೆ ಹನ್ನೆರಡು ಹದಿಮೂರು ವರ್ಷದ ಹುಡುಕಿಗೆ ಕಿತ್ತೂರು ಚೆನ್ನಮ್ಮನ ಪಾತ್ರ ರತ್ನಮ್ಮ ಗದಿಗಿನ ರತ್ನಮ್ಮ ಆಮೇಲಿಂದ ನಾಲ್ವತ್ವಾಡು ಕಾಶಿಬಾಯಿ ಆಮೇಲೆ ಇವರು ಯಾರು ಇನ್ನೊಬ್ಬರು ನಮ್ಮ ಪ್ರಸಿದ್ಧ ಜಮ್ನಾಬಾಯಿ ಹುಬ್ಬಳ್ಳಿ ಏ ಇಂಥವ್ರು ಮಾಡಿದ ಪಾತ್ರಗಳನ್ನು ಅ ಮಾಡಬೇಕಾದ್ರೆ ಅದು ದೊಡ್ಡ ಕಸರತ್ತು ಆಕೆ ಇವು ಈ ನಮ್ಮ ರೆಹಮಾನ್ ಅವನಿಗೆ ಇರ್ತಕ್ಕಂಥ ತಾಕತ್ತು ಏನಂತನಪ್ಪ ಅಂದರೆ ಕಲಿಯೋದು ಹೆಣಿಗೆ ಬಾಳಪ್ಪನ ಹೇಳ್ತಾರೆ ಆ ಹೆಣ್ಮಗಳಿಗೆ ನಾನು ನಾಟಕ ನಾನು ಪಾತ್ರ ಹೆಣ್ಣು ಪಾತ್ರ ಮಾಡ್ತಿದ್ರು ಅವರು ಆ ಪಾತ್ರಗಳನ್ನು ಸೈಡ್ ವಿಂಗ್ನ ಕುಂತ್ಕೊಂಡು ನೋಡ್ತಿದ್ಲು ನನ್ನ ಪ್ರತಿ ಒಂದು ಹಾವಭಾವಗಳನ್ನು ನಾನು ಮಾಡಿದ ತಪ್ಪುಗಳನ್ನು ಬಂದುಕೊಳ್ಳಿ ಹೇಳ್ತದೆ ಆಕೆಯ ತಪ್ಪುಗಳನ್ನು ಹುಡುಕ್ಲಿಕ್ಕೆ ನಾನು ಆಕೆ ಪಾತ್ರ ರಂಗಭೂಮಿಯ ಮೇಲೆ ಬಂದು ಕುಂತು ನೋಡಿದರೆ ನನಗೆ ಆಕಿದು ಒಂದು ದಿವಸಕ್ಕಿಂತಲೂ ದಿವಸಕ್ಕೆ ಆಕೆಯ ಆ ರಂಗದ ಏನು ಆಕೆಯ ಅಭಿನಯ ಆಕೆ ಹಾಡುಗಾರಿಕೆ ಆಮೇಲಿಂದ ಆಕೆಯ ಚಲನೆ ಆಮೇಲಿಂದ ಮುಖಭಾವ ಮತ್ತು ರಂಗಗೀತೆಗಳು ಅದಕ್ಕೆ ಅವ್ರು ಹೇಳ್ತಾರೆ ರಹಮಾನ್ ದೊಡ್ಡ ರತ್ನ ರೀ ನಿಮ್ಮ ಹೈದರಾಬಾದ್ ಕರ್ನಾಟಕದ್ದು ಆಕೆಯಿನಗೆ ಎಷ್ಟು ಗೌರವ ಸಿಗಲಿಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು ಏನ್ರಿ ಆಮೇಲೆ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ತು ಖರೆ ಆದ್ರೆ ಆಕೆ ಬಡತನದೊಳಗೆ ಉಪವಾಸ ಹಸಿವಿಯಿಂದ ಬಳಲಿ ಸಾಯ್ತ ಅದಕ್ಕೆ ಕಥೆ ಏನದ ಆಕೆಗೆ ಯಾಕೆ ಇದು ಬಂತು ಅಂದರೆ ಮಕ್ಕಳು ಏನಾಗಿ ಬಿಟ್ಟರು ಮಾತು ಕೇಳ್ದಂಗೆ ಆದರು ಎಲ್ಲರೂ ಮೇರು ನಟರು ಹೇಳಿರಿ ಅವ್ರ ನಟರು ಯಾವ ಅದ್ಭುತವಾದ ನಟರು ಈ ಬಾಬಣ್ಣ ಸರಿ ಬಾಬಣ್ಣನ ತಂಗಿ ಲಲಿತಾ ಲಲಿತಾನ ತಂಗಿ ಮಂಜುಳ ಲಲಿತಾ ಮತ್ತು ಲ ಮತ್ತು ಮಂಜುಳ ಅಖಿಲ ನಮ್ಮ ಕರ್ನಾಟಕದ ಅಲ್ಲಿ ಬೆಂಗಳೂರು ಮೈಸೂರುಗಳಲ್ಲಿ ಸಹಿತ ಹಾಕಿ ಏನು ಮಾಡ್ತಾರಪ್ಪಂದ್ರೆ ಅವ್ರ ನಾಟಕ ಮಾಡ್ಯಾರ ಆದ್ರೆ ಇವರ ಈ ಭಾಷೆ ಅಲ್ಲಿ ಜನರಿಗೆ ಹಿಡಿಸ್ತಿದ್ದಿಲ್ಲ ಹೀಗಾಗಿ ಬಳ್ಳಾರಿ ಆಂಧ್ರ ಪ್ರದೇಶ್ ಇಲ್ಲಿ ಆದ್ವಾನಿ ಆಮೇಲೆ ಗುಲ್ಬರ್ಗ ಬೀದರ್ ಏನು ರೀ ಮಲ್ಲಿಂದು ಈ ಕಡೆಗೆ ಹೋದ್ನಪ್ಪ ಅಂದ್ರೆ ಬೆಳಗಾವ್ ಈಸಲ್ ಖರಂಜಿಯೊಳಗೆ ನಾಟಕಗಳನ್ನು ಆಡ್ಯಾರ ಇವರು ಈಸಲ್ ಖರಂಜಿ ಮಹಾರಾಷ್ಟ್ರ ಹಂಗೆ ಅವರು ಅಂಥ ಹುಡುಗಿಯರ್ ಕರ್ಕೊಂಡು ಈಕೆ ನಾ ಏನು ಶ್ರೀಲಲಿತ ಕಲಾ ನಾಟ್ಯ ಸಂಘ ಸೇ ಸಂಗೀತ ನಾಟ್ಯ ಮಂಡಳಿ ಇತ್ತಲ್ಲ ಆ ಆ ಮೂಲಕನೂ ಕೂಡ ಆಕೆ ಏನು ಮಾಡ್ತಾಳೆ ಅಂತ ನಪ್ಪ ಅಂದ್ರೆ ನಾಟಕಗಳನ್ನು ಆಡ್ತಾಳ ಆದರೆ ಅವರು ಈ ಅಮ್ಮತ ಮುನ್ನಾ ಅಂತ ಹೇಳಿ ಮೊಹಮ್ಮದ್ ರಫಿ ಮುನ್ನ ಮನೋಹರ ಅವನ ಹೆಸರು ನೋಡ್ರಿ ಆಕೆ ಹೆಸರು ಲಲಿತಾ ಮಂಜುಳ ತನ್ನ ನಾಟಕ ಹೆಸರು ಶ್ರೀ ಲಲಿತ ಕಲಾ ನಾಟ್ಯ ಸಂಘ ಲಲಿತಾ ಮಂಜುಳ ಮನೋಹರ ಉಮೇಶ ಇವರು ಹಿಂಗೆ ಹೆಸರುಗಳನ್ನು ಇವರು ಇವು ಇವೇನು ಮನೋಹರ ಅನ್ನೋ ಭಾಳ ಅದ್ಭುತವಾದ ಇತ್ತೀಚಿನ ಮನೆ ಮನೆ ತನಕ ಒಂದು ಈ ಸುಮತಿಸ್ರೀ ಅಂಥೇಳಿ ಈ ದೇವಿ ಮಹಾತ್ಮೆ ಆಡಿಲ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಕೋಟಿಗಟ್ಲೆ ಬೆಳೆಸಿಲ್ಲ ಈ ಬನಶಂಕರಿ ನಾಟಕದೊಳಗೆ ಆಗ ಆ ಮೂರು ತಿಂಗಳ ಸತತವಾಗಿ ಒಂದೇ ಪ್ರಯೋಗ ನಡೀತು ಪಿ ಬಿ ಅವರು ದೇವಿ ಮಹಾತ್ಮೆ ದೇವಿ ಮಹಾತ್ಮೆ ಅದಕ್ಕೆ ಮತ್ತೆ ರೇಣುಕಾ ವಿಜಯ ರೇಣುಕಾ ವಿಜಯ್ ಅಂತ ಮಲ್ಲಮ್ಮನ ಬರೆದ್ರು ಆದರೆ ಅದು ಯಶಸ್ವಿ ಆಗಲಿಲ್ಲ ಅದು ಕೋಟಿಗಟ್ಲಿ ಹೌದು ರೀ ಕೋಟಿಗಟ್ಲೆ ಬೆಳೆಸ ಹೌದು ಹೌದು ಅಲ್ಲ ಒಂದು ಸತತವಾಗಿ ಹಾಕಿದ ಒಂದು ಊರಿಗೆ ಒಂದು ಕ್ಯಾಂಪ್ ಮಾಡಿದ್ರೆ ಆಕೆ ಪ್ರಮುಖ ನಾಟಕನ ದೇವಿ ಮಾತ ಅದರೊಳಗೆ ಇವ ಇವು ಮಾಡ್ತಿದ್ದ ಶುಂಭನ ಪಾತ್ರ ಬಹಳ ದೊಡ್ಡ ಶ್ರೀಮಂತರು ಆಕೆ ಇವತ್ತಿಗೂ ಕೋಟ್ಯಾಧೀಶಾಗಿ ಅದಾಳು ಹಾಕಿ ಸುಮತಿಶ್ರೀ ಅಂತೇಳಿಶ್ರೀ ಉತ್ತರದ ಸುಮತಿಶ್ರೀ ಆಮೇಲೆ ಇಲ್ಲಿ ನಿಮ್ಮ ಪುಷ್ಪಮಾಲಾ ಅಣ್ಣಿಗೇರಿ ಅಂತ ಹೇಳಿ ಅಣ್ಣಿಗೇರಿ ಅಬ್ದುಲ್ ಸಾಬನ್ ಹೆಂಡತಿ ಆಕಿ ರೇಣುಕಾಯನ ಪಾತ್ರಕ್ಕೆ ಭಾಳ ಪ್ರಸಿದ್ಧಳು ಆಮೇಲಿಂದ ಇಲ್ಲಿ ಜಿ ಎನ್ ಅಂಜಲಿ ಅಂತ ಹೇಳಿ ಗಂಗಾವತಿ ಒಳಗೆ ಇರ್ತಾಳೆ ಅವರು ಸೋದರಿಯರು ಮೂವರು ಅವರು ಅಂಥ ಪಾತ್ರಗಳನ್ನು ಅವ್ರ ಜೊತೆಗೆ ಇಷ್ಟೆಲ್ಲ ಆಕಿ ಅವ ಏನು ಈ ಮನೋಹರ ಶುಂಭನಾಗಿ ಪಾತ್ರ ಮಾಡ್ತಾನೆ ಉಮೇಶನು ಅಷ್ಟೇ ಕಿತ್ತೂರು ಚೆನ್ನಮ್ಮ ನಾಟಕದೊಳಗೆ ಕಿತ್ತೂರು ಚೆನ್ನಮ್ಮದೊಳಗೆ ಕಿತ್ತೂರು ಚೆನ್ನಮ್ಮನ ಗಾಂಡ ಯಾರ ಮಲ್ಲ ಸಜ್ಜನನಾಗಿ ಪಾತ್ರ ಮಾಡ್ತಾನೆ ಏನ್ರಿ ಆಮೇಲೆ ಈ ಲಲಿತಾ ಮತ್ತು ಇವರು ಏನಾದರಲ್ಲ ಮಂಜುಳ ಅವರ ಪಾತ್ರದ ವೈಭವದ ಬಗ್ಗೆ ಸುಭದ್ರಮ್ಮನ ಕೇಳಬೇಕು ಮನೋಹರ ನಮ್ಮ ಯಾ ಸುಧ್ರಮ್ಮ ಈ ಮನ್ಸೂರು ಸುಭದ್ರಮ್ಮ ಬಳ್ಳಾರಿಯೊಳಗೆ ನಾಡೋ ಆಮೇಲೆ ಆಮೇಲಿಂದ ಭಾಳ ಪ್ರಸಿದ್ಧ ಹೆಣ್ಮಗಳು ಆಮೇಲೆ ಇನ್ನೊಬ್ಬ ಅಲ್ಲಿ ಬೆಳಗಲ್ ವೀರಣ್ಣವರು ಜಾನಪದ ಯಕ್ಷಗಾನ ಮತ್ತು ಬೇಲಾಟ್ ನಾಟಕ ಅಕಾಡೆಮಿ ಅಧ್ಯಕ್ಷರು ಏನು ರೀ ಅವರು ಅವರೆಲ್ಲ ಹೇಳ್ತಾರ ಅವ್ರ ಪಾತ್ರರ ಮುಂದೆ ಅವ್ರ ಜೊತೆಗೆ ಪಾತ್ರ ಮಾಡೋಕ್ಕೆ ನಾವೆಲ್ಲ ಹಿಂಜಿಸಿಬಿಡ್ತಿದ್ದಿಲ್ರಿ ಮಾತಂದ್ರೆ ಒಮ್ಮೆ ನಾವು ಸ್ಟೇಜಿನ ಮೇಲೆ ಒಂದು ದೃಶ್ಯಕ್ಕೆ ನಿಂತಿವಿ ಏನೇಪ್ಪ ಅಂದ್ರೆ ಅರ್ಧ ತಾಸು ಕೈ ಬಿಡ್ತಿದ್ದಿಲ್ರಿ ಮಾತಿಗೆ ಮಾತು ಲಲಿತಾ ಆಗಲಿ ಮಂಜುಳಾನ ಕೈಯಾಗಿ ಸಿಕ್ಬಿಟ್ರೆ ಸಾಕವೋ ಯವ್ವ ಅಂತ ಹೇಳಿ ಒಳಗೆ ಹೋಗ್ ಅಂಥ ನಟಿಯರು ಅವರು ಮಾತಿನ ಶಕ್ತಿ ಅಂದ್ರೆ ಅಲ್ಲೇ ನಿಂತು ಮಾತಾಡೋರು ಅವರು ಒಂದೊಂದು ನ ಹಾ ಸ್ಟೇಜಿನ ಮೇಲೆ ಮಾತು ಕಟ್ಟಿ ಹೊಡಿಯೋದು ಆಶು ಸ ಅಲ್ಲಿ ನಾಟಕದಾಗ ಇರೋದೇ ಬೇರೆ ಇವರು ಮಾತಾಡೋದೇ ಬೇರೆ ಸುಭದ್ರಮ್ಮ ಅಂತೂ ಅಂಥ ನಟಿಯರನ್ನ ಹಾಸ್ಯ ನಟಿಯರಾಗಲಿ ಅವರು ಯಾವುದಾಗಲಿ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ ಅಂಥ ಮಕ್ಕಳು ಏನಾಗ್ತಾರೆ ಅಂತಂದ್ರೆ ಈಕೆ ಕೈ ಬಿಟ್ಟು ಹೋಗ್ಬಿಡ್ತಾರೆ ಬೇರೆ ಬೇರೆ ಕಂಪ್ನಿಯೊಳಗೆ ಹೋಗ್ತಾರೆ ಎನ್ ಬಸವರಾಜನ್ ಕರ್ನಾಟಕ ಕಂಪ್ನಿಯೊಳಗೆ ಈ ಸಂಗಮೇಶ್ವರ ನಾಟ್ಯ ಸಂಘ ಗುಡಿಗೇರಿ ಅಂತ ಬರ್ತದೆ ಹಾಂ ಅವು ಗುಡಿಗೆರೆ ಬಸವರಾಜ ನಾಟಕ ಕಂಪ್ನಿಯೊಳಗೆ ಇಲ್ಲಿ ರೈತನ ಮಕ್ಕಳು ಅಂತ ಹೇಳಿ ಪಾ ಅದನ್ನು ಮಾಡೋ ಮುಂದೆ ಅಲ್ಲಿ ಒಂದು ಕಡೆಗೆ ಸಿನಿಮಾ ಒಂದು ಕಡೆಗೆ ನಾಟಕ ಏನು ಅಲ್ಲಿ ಹುಬ್ಬಳ್ಳಿಲಿ ಧಾರವಾಡದಾಗಿಂದ ಅಲ್ಲಿ ಮಾಡಿ ಎರಡು ಎರಡೂವರೆ ಮೂರು ಗಂಟೆಗೆ ಇವ್ರು ಏನಾಗ್ತಾರಂತಂದರೆ ಕಾರ್ ಆ್ಯಕ್ಸಿಡೆಂಟ್ನಲ್ಲಿ ತೀರ್ಕೊಂಬಿಡ್ತಾರೆ ಬೆಳಗ್ಗೆ ರಾತ್ರಿ ಬೆಳಗು ಮುಂಜಾನೆ 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 ಮೂರು 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 ಹಾಂ ಅಲ್ಲಿ ನಾಟಕ ಮುಗಿತದ ಬಂದ ಮೇಲೆ ಸತ್ತು ಸತ್ತೋಗ್ತಾರೆ ಆಮೇಲೆ ಅದರೊಳಗಾನ ಈ ಏನು ಮೊಹಮ್ಮದ್ ಮನೋಹರ ಮುನ್ನ ಮೊಹಮ್ಮದ್ ರಫಿ ಅಂತ ಏನು ಹೆಸರನ್ನೇ ಒಯ್ದನಲ್ಲ ಅವನು ಅವರು ಸತ್ತವರು ಸತ್ತುಬಿಡ್ತಾರೆ ಇವನು ಆಕಾರ ದಪ್ಪ ಆಕಾರದಿಟ್ಟಿರ್ತಾರೆ ಅವನು ಸಲುವಾಗಿ ಊರು ಮುಂದಿನ ಎಂಟು ಎಕರೆ ತೋಟನ ಮಾರ್ತಾಳೆ ಹಣ್ಣಿನ ತೋಟ ಆ ಗಳಿಸಿದ್ದ ಅದು ಬಂಗಾರ ಎಲ್ಲ ಇದ್ರೊಳಗೆ ಮಣಿಪಾಲ್ ಆಸ್ಪತ್ರೆ ಒಳಗೆ ಒಂದು ವರ್ಷ ಕಾಲ ತೋರಿಸಿ ಎಲ್ಲ ಕಾಳ್ಕೊಂಡು ಇವರೆಲ್ಲರೂ ಏನಾಗಿಬಿಡ್ತಾರೆ ದೂರ ಸರ್ಬಿಡ್ತಾರೆ ಹೀಗಾಗಿ ಬಡತನದೊಳಗೆ ಆಕೆ ಬೇದು ಬೆಂದು ಇದಾಗ್ತದೆ ಆ ಕೈ ಎಣಗಿ ಬಾಳತ್ನವ್ರು ಹೇಳ್ತಿದ್ರು ಅಷ್ಟು ಕಷ್ಟ ಸುಖವನ್ನು ಅನುಭವಿಸಿ ಹೆಣ್ಣುಮಗಳು ಮಕ್ಕಳಿಂದಾಗಿ ಅವರು ಇದು ಮಾಡಿದರು ಆಮೇಲೆ ಇನ್ನೊಂದು ಭಾಳ ಮಹತ್ವದ ಸಂಖ್ಯೆ ಅಂತಂದರೆ ಈಗ ನಾವೆಲ್ಲ ಈಕೆಯ ರಕ್ತರಾತ್ರಿ ಹೇಮರೆಡ್ಡಿ ಮಲ್ಲಮ್ಮ ಆಮೇಲೆ ದೈವ ದುರಂತಕರಣ ಇವು ಎಲ್ಲ ಪೌರಾಣಿಕ ನಾಟಕಗಳು ಚಿತ್ರಾಂಗದ ಏನು ರೀ ಯಾಕೆ ಭಾಳ ಒಂದು ಜನರನ್ನು ಹಚ್ಕೊಳ್ಳೋದ್ರಲ್ಲಿ ಭಾಳ ಅದ್ಭುತ ಹೆಣ್ಮಳು ಈ ಪಿ ಬಿ ದುತ್ತಿ ಅಂತ ಸಂಪತ್ತಿ ಸವಾಲು ಸಿನಿಮಾ ಆಯ್ತಲ್ಲ ಅದು ಅದು ಅವರು ಎಂಟತ್ತು ನಾಟಕಗಳನ್ನು ಬರೆದಿರ್ತಾರೆ ಏನು ರೀ ಅವ್ರಿಗೆ ಅವರು ಜಿ ಜಿ ಹೆಗ್ಡೆ ಕಂದಗಲ್ ಹನುಮಂತರಾಯರು ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ಇಂಥವರ ಗರಡಿಯೊಳಗೆ ತರಬೇತಿ ಬಂದವರು ಅವರೆಲ್ಲ ಏನಂತಿರ್ತಾರೆ ಏ ಪುಂಡ್ಲೀಕ ಎಲ್ಲರೂ ಬರ್ದಂಗೆ ಹಗ ಅಂತ ತಿಡ್ಕೊಂತ ಏನು ನಾಟಕ ಛಲೋ ನಾಟಕ ಬರಿಬೇಕಪ್ಪ ಎಲ್ಲರೂ ಬರೇ ಒಂದು ಮನೆ ವೃತ್ತಿರಂಗಭೂಮಿ ನಾಟಕ ನೀನು ಬರ್ತಿದ್ದಿ ಆದರೂ ಅದೊಂದು ಚಲೋ ಅದಕ್ಕೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಒಳಗೆ ಗೌರಮ್ಮನ ಪಾತ್ರ ಒಬ್ಬೊಬ್ಬ ಒಂದು ಕುಟುಂಬದೊಳಗೆ ಒಳ್ಳೆಯ ಗೌರವಯುತ ಬದುಕು ಮಾಡಿಕೊಂಡಿರ್ತಕ್ಕಂಥ ಒಂದು ಕುಟುಂಬದ ಕತೆಯನ್ನು ತಾಯಿ ಅಂತ ನಾಟಕ ಅದು ಭಾಳ ಕರ್ನಾಟಕದೊಳಗೆ ಉತ್ತರ ಕರ್ನಾಟಕದೊಳಗೆ ಭಾಳ ಬಡ್ತು ಆ ನಾಟಕ ಕಂಪ್ನಿ ಅದನ್ನು ನಾಟಕ ಬರ್ಕೊಂಡು ಆ ಕಾಲದೊಳಗೆ ಈ ಗಂಗ್ ಚಿತ್ರಿಗೆ ಗಂಗಾಧರ ಶಾಸ್ತ್ರಿಗಳು ಆಮೇಲೆ ಕೌಲಿ ಚನ್ ಕೌಲಿ ಚನ್ನಬಸಪ್ಪನವರು ಅಂತ ಇದ್ದರು ಅವರು ಗಂಡು ಪಾಟು ಗಂಡಸರು ಪಾರ್ಟ್ ಮಾಡ್ತಿದ್ರು ಆಮೇಲೆ ದ ಏಣಿಗೆ ಬಾಳಪ್ಪ ಏಣಗಿ ಬಾಳಪ್ಪನವ್ರು ಇಸಲು ಕರಿಂಜೋಳೋಗಿರ್ತಾರೆ ಈ ನಾಟಕ ತೊಗೊಂಡೋಗಿ ಕೊಡ್ತಾರೆ ಓದಂತಾರೆ ಓದ್ತಾರೆ ಭಾಳ ಚಲೋ ಮ ಬರ್ದಿಯಪ್ಪ ನೀನು ಆದರೆ ಈ ಗೌರವನ ಪಾಠ ಮಾಡೋ ಪಾತ್ರ ವಹಿಸುವಂಥ ಗಂಡುಮಕ್ಳು ಇಲ್ಲ ಅಲ್ರಿ ಈ ಗಂಡುಮಕ್ಳು ಯಾಕೆ ಬೇಕು ರೀ ಹೆಣ್ಮಕ್ಳು ಬೇಕು ಇದಕ್ಕಾಗಿ ಹಾಲಿನ ಈಗ ಯಾವ ನಟಿ ಇರೋದಾರ ಗೌರವನ ಪಾತ್ರ ಮಾಡಲಿಕ್ಕೆ ಗಂಡುಮಕ್ಳ ಬೇಕು ಮತ್ತು ಹ್ಯಾಂಗೆ ನಾನು ನೀವು ಮಾಡ್ತಿರಲ್ಲ ನಾನೀಗ ಬಿಟ್ಟಿನಿ ಅಂತ ನಾನು ಕೂಲ ಸ್ವಲ್ಪ ಇದನ್ನು ಮಾಡ್ಕೊಟ್ಟೀನಿ ಆಮೇಲೆ ಚಿತ್ರ ಗಂಗಾಧರ್ ಶಾಸ್ತ್ರಿಗಳು ಬಿಟ್ಟಾರ ಆಮೇಲೆ ಕೌಲಿ ಚೆನ್ನಪ್ಪ ಚೆನ್ನಬಸಪ್ಪ ಹತ್ತ ಬಿಟ್ಟಾನ ಈಗಿತ್ತವ್ರೆ ನಾವು ಹೆಣ್ಣು ಪಾಕ್ ಮಾಡ್ತಿದ್ವಿ ಈಗೆಲ್ಲ ಹೆಣ್ಮಕ್ಳು ಬಂದುಬಿಟ್ಟಾರ ನಾವೇನು ಹೆಂಗೆ ಅಷ್ಟೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹಾಗಾದ ನನ್ನ ಗತಿ ಏನರೀ ನೀನು ಪ್ರಯತ್ನ ಮಾಡು ಈ ನಿಜಾಮ್ ಇದ್ರ ಹೈದರಾಬಾದ್ ನಿಜಾಮ್ ಪ್ರಾಂತ್ಯದೊಳಗೆ ಅಲ್ಲಿ ಕುಕ್ನೂರು ಅಂತೈತೆ ಕುಕ್ನೂರು ರಹಮಾನ್ ಅವ ಅಂತ ರಹಮಾನ್ ಜಾನ್ ಅಂತ ಅಂತದಳ ಆಕಿನ ಭೇಟಿ ಆಗು ಆಕಿನ ಭೇಟಿ ಆಗಿತ್ತು ಅಂದ್ರೆ ಆಕೆ ಪ್ರಯತ್ನ ಮಾಡಿದರೆ ಆಕೆ ಮಾರ್ತಾಳೆ ಈ ಪಾರ್ಟ್ ಅಂತ ಕಳ್ಸಿಕೊಂಡ ಆವಾಗ ಅವರು ಹುಬ್ಬಳ್ಳಿಗೆ ಬಂದು ಅಲ್ಲಿ ಎಚ್ ಡಿ ಮಹಾಂತೇಶ್ ಶಾಸ್ತ್ರಕ್ಕೆ ಹೇಳ್ತಾರೆ ಅವ್ರನ್ನ ಭೇಟಿಯಾಗ ಏ ಗೊತ್ತೋ ನನಗೆ ಆಕೆ ನಾಟಕ ಕಂಪ್ನಿಗೆ ನಾನು ತಗಡು ಕೊಟ್ಟಿದ್ದೆ ಕುರ್ಚೆ ಕೊಟ್ಟಿದ್ದೆ ನಾನು ಆಕೆ ಮೇಲೆ ಕೇಸ್ ಮಾಡಿ ರೊಕ್ಕ ತಗೊಂಡಿನಿ ಒಳ್ಳೆ ಇದು ಆಕೆ ಮಾಡ್ತಾಳು ಎಲ್ಲಿ ಐತ್ರಿ ಅದು ಅಂತ ಕುಕ್ನೂರು ಏನಿಲ್ಲ ಕುಕ್ನೂರಿಗೆ ಹಾಕಬೇಕು ಆಕಿ ಗಂಗಾವತಿ ಹತ್ತಿರ ಸಿದ್ದಾಪುರ ಅಂತ ಊರೈತೆ ಸಿದ್ದಾಪುರದಾಗ ಆಕಿ ಕಂಪ್ನಿ ನಡೆದೈತೆ ಅಲ್ಲಿ ಹೋಗು ಆಕೆಯನ್ನು ಮನವೊಲಿಸು ಆಕಿ ಇದು ಓದು ಆಕಿ ಮನಸ್ಸಿಗೆ ಬಂದ್ರೆ ಮಾಡ್ತಾಳೆ ಆವಾಗ ಅಲ್ಲಿಗೆ ಹುಡುಕಿಕೊಂಡು ಎರಡು ಮೂರು ದಿವ್ಸ ಪ್ರಯತ್ನ ಮಾಡಿ ಎಲ್ಲೆಲ್ಲಿ ಜಾಗಕ್ಕೆ ಹೋಗಿ ಅಲ್ಲಿ ನಾಟಕ ನೋಡ್ತಾ ಅವರು ಆಕೆ ಬಗ್ಗೆ ಬಹಳ ವಿವರವಾಗಿ ಬರಿತಾನೆ ತನ್ನ ಇದ್ರೊಳಗೆ ದುತ್ರಿಗಿ ಅವರ ಅವ್ರ ಬಗ್ಗೆ ಒಂದು ಚರಿತ್ರೆ ಬರೆದಾರ ಡಾಕ್ಟರ್ ವೀರಣ ಅಂತ ಅವ್ರು ಅದರೊಳಗೆ ಅವರು ಹೇಳ್ತಾರೆ ರೈಮಾನೆ ಅವನ ಬಗ್ಗೆ ನಾನು ಅವ್ರ ಬ ದುತ್ರಿಗೆ ಅವ್ರ ಸಂದರ್ಶನ ಮಾಡಿ ನಾನು ಬರ್ತೀನಿ ಆಕೆ ಹೋಗ್ತಾನೆ ಅಲ್ಲಿ ಬೆಳಗಿನ ಪ್ರ್ಯಾಕ್ಟೀಸ್ ನಾಟಕ ರಂಗಭೂಮಿಯವರು ಬೆಳಗ್ಗೆ ಎಂಟುವರೆಗೆ ಪ್ರಾಕ್ಟೀಸ್ ಮಾಡಿ ಒಂದೂವರೆ ತನಕ ಮಾಡ್ತಾರೆ ಬೆಳಗ್ಗೆ ತಿಂಡಿ ತಿನ್ನೋದು ಊಟದ ಹೊತ್ತಿಗೆ ಎಲ್ಲ ಹೆಂಗೆ ಹಿಂದಿಂದ ಏನಾಯ್ತು ಇವತ್ತು ಹೆಂಗೆ ಮಾಡಬೇಕು ಹೀಗೆಲ್ಲ ಅದು ಪ್ರ್ಯಾಕ್ಟೀಸ್ ಮಾಡ್ತಿರ್ತಾರೆ ಪ್ರ್ಯಾಕ್ಟೀಸ್ ಮುಗಿಸಿ ಕುಂತಿರ್ತಾ ಹಾಕಿ ಎಲ್ಲ ಸಹ ನಟರನ್ನು ಕರ್ಕೊಂಡು ಆಕೆ ಮಾಲಕರು ನಾಟಕದ ನಿರ್ದೇಶಕರು ಆಕೆ ಒಂದು ಒಂದು ಎಷ್ಟು ಮಂಡಳ ಹಾಕ್ಕೊಂಡು ಏ ಅದ್ರ ಮೇಲೆ ಡಾಣಿ ಸುರಿಕೊಂಡು ಒಳಗಡ್ಡಿ ಹೆಸಿಮೆಣ್ಸಿಕ ಇಟ್ಕೊಂಡು ಹಂಗೆ ಹಿಂಗೆ ತಿಂದ್ಕೊತ ಕೂತಿದ್ದಾಳೆ ಇವರೆಲ್ಲರೂ ಆಕೆ ಎಲ್ಲಿ ಮಾಲಕ್ಕಳು ಅನ್ನೋದು ಇದು ಇದ್ದಿಲ್ಲ ಏನು ಸೆಪ್ರೇಷನ್ ನಾನು ಒತ್ತಟೆ ಕುಂತು ಹೋಗಿ ಮೇಲೆ ಹೇಳಿ ಆಕೆಯನ್ನು ಹೋಗಿ ನೋಡಿದಾಗ ಸೋ ಆತ ಈ ಜೋಗ್ಯರ್ ಹೆಣ್ಮಗಳು ಇದ್ದಂಗೆ ಇದ್ಲು ತಲೆ ಹರಿಕೊಂಡು ಒಂದು ಆ ಆರಡಿನ ಸಾದಾ ಕುಕ್ನೂರು ಸೀರೆ ಉಟ್ಕೊಂಡು ಕುಕ್ನೂರಾಗ ಸೀರೆನೇ ಐತ ಆ ಸೀರೆ ಉಟ್ಕೊಂಡು ಕುದ್ದಿದ್ಲು ಇಲ್ಲಿ ಅಂದ್ರೆ ಹ್ಯಾಗ ಇರ್ತಾರೆ ಏನೋ ಅಲ್ಲಿಗೆ ಆ ಕೂಲಿ ಆಳಿರ್ಬೋದು ಅಂತ ಕೇಳಿ ಯಾರು ರೀ ಅಂತ ಬಾ ಯಪ್ಪ ನಾನು ಕುಂದ್ರು ಯಾರು ನಾನು ಹಿಂಗೆ ದುತ್ರಿಗಿ ಅಂತೇಳಿ ನಾಟಕ ಓ ಹೋ ಹೆಸರು ಕೇಳಿನಪ್ಪ ಬಾ ಅಂಥೇಳಿ ಅಲ್ಲೇ ಕುಂದ್ರ ಶಿಬಿಡ್ತೀನಿ ಕುಂದಿಸಿ ಯಾಕೆ ಬಂದಿರಿ ಅಂಥೇಳಿ ನಾ ಒತ್ತಟೆ ಕರ್ಕೊಂಡು ಮಾತಾಡ್ತು ಹಿಂಗೆ ರೀ ನಾನು ಎಣಿಗೆ ಬಳ ಓ ಚಲೋ ಅಂತ ಓದಂತ ಓದ್ತಾರೆ ಆಮೇಲಿಂದ ಆಕೆಗೆ ಮನ್ಸಿಗೆ ಬರುತ್ತೆ ಆ ನಾಟಕವನ್ನು ನೂರು ಪ್ರಯೋಗ ಆಗುತ್ತ ಏನು ಆಮೇಲೆ ಅಲ್ಲೇ ಎದ್ದುಕೊಂಡು ಮತ್ತೆ ಸಹೋದರಿ ಅಂತ ಹೇಳಿ ಒಂದು ಈ ಅಂತ ಅಂತೈತೆ ಈ ಮೊಸರು ಕಲ್ಲು ಮೊಸರು ಕಲ್ಲೊಳಗೆ ಮುಕ್ತಾಯಕ್ಕ ಮೊಸರು ಕಟ್ಟದ ಅದು ಕಲ್ಲಾಗುತ್ತೆ ಏನು ರೀ ಸತ್ತು ಸುದ್ದಿ ಆ ಮೊಸರು ಕಲ್ಲು ಅಂತ ಅಲ್ಲಿ ಸಹೋದರಿ ನಾಟಕ ಆಡಿಸ್ತಾ ಹಿಂಗೆ ಆತನಿಗೆ ಅವ್ರನ್ನ ಇವರು ದೊತ್ತಿರ್ಗಿ ಅವರು ಹೇಳ್ತಾರೆ ನನ್ನ ಬದುಕಿನಲ್ಲಿ ನನಗೆ ಆತ್ಮಸ್ಥೈರ್ಯ ತಂದು ನೀನೊಬ್ಬ ಒಬ್ಬ ನಾಟಕಕಾರ ಹಾಕಿದಿ ನಾಟಕ ನೀ ಬರೀ ಅಂತ ಹೇಳಿ ನನಗೆ ಹಾಕಿ ಒಂದು ವೇಳೆ ಕೈ ಹಿಡಿದು ಎತ್ತಲದ್ರೆ ನಾನು ಎಲ್ಲಿಯೋ ಉಳಿತಿದ್ದೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಬರ್ತಿದ್ದೆಲ್ಲ ಗುಬ್ಬೀವರ್ಣ ಪ್ರಶಸ್ತಿ ಬರ್ತಿದ್ದೆಲ್ಲ ಅಂತ ಅವ್ರು ಹೇಳ್ತಾರೆ ಅಂಥ ಈ ಜನರನ್ನ ಎತ್ ಎತ್ತಲಕ್ಕೆ ಹೀಗಾಗಿ ಆ ಇವರು ಏಣಿಗೆ ಬಾಳಪ್ಪನವರು ಉತ್ತರ ಕರ್ನಾಟಕದ ರಂಗಗೀತೆಗಳು ಅಂತ ಒಂದು ಪುಸ್ತಕ ಶಿರೀಶ್ ಜೋತಿ ಜೊತೆಗೆ ಸಂಪಾದನೆ ಮಾಡ ಅದ್ರ ಮುಖಪುಟಕ್ಕೆ ರೈಮಾನೆ ಒಂದು ಫೋಟೋ ಐತಿ ಎಷ್ಟು ಅದ್ಭುತ ಎಷ್ಟು ಮಂದಿ ರಂಗವನ್ನು ಅದರ ಅದನ್ನ ಅವ್ರ ಹೆಸರು ಅವರು ಯಾರೋ ಹಾಕ್ಯಲ್ಲ ಫೋಟೋ ರೈಮಾನೆ ಒಂದು ಹಾಕ್ಯಾರ ಯಾಕಂದ್ರೆ ಶ್ರೇಷ್ಠ ಹಾಂ ಶ್ರೇಷ್ಠ ರಂಗಗೀತೆ ಹಾರೋದರಲ್ಲಿ ಅವರ ತಾಯಿ ಕರಳ ನಾಟಕ ಪಾತ್ರ ಅದರ ಗೌರಮ್ಮನ ಪಾತ್ರವನ್ನು ಈ ನಟಿ ಅದ್ಭುತವಾಗಿ ಅಭಿನಯಿಸ್ತಾಳೆ ಆಮೇಲೆ ಮುಂದೆ ಈ ಕರುಳು ನಾಟಕ ನಾವು ತಯಾರು ಮಾಡಬೇಕು ನಾವೇ ಆಡಬೇಕು ಅಂತ ಹೇಳಿ ಅಬ್ದುಲ್ ಸಾಬ್ ಅಣ್ಣಿಗೇರಿ ಫಕ್ರೂ ಸಾಬ ಆಮೇಲೆ ಇನ್ನೊಬ್ಬರು ಯಾರೋ ಮೂವರು ಸೇರಿ ಒಂದು ನಾಟಕ ಕಂಪ್ನಿ ಆರಂಭಿಸಿ ಅವರು ಅದನ್ನು ಅಲ್ಲಿ ಪಾತ್ರಧಾರಿಗಳಿಂದ ಚೋಪಡಿ ಅಂದರೆ ಮಾತಿನ ಸಂಭಾಷಣೆಯ ಒಂದು ಇವುಗಳನ್ನು ಏಮ್ಮ ಮಾಡ್ತಾನೆ ನಾನೆಪ್ಪ ಅಂದ್ರೆ ಕದ್ಕೊಂಬಂದು ಅಬ್ದುಲ್ ಸಾಬ್ ಬಂಡಿಗೇರಿ ಇವರೆಲ್ಲರೂ ನಾಟಕ ಕಂಪ್ನಿ ಮಾಡ್ತಾರೆ ಅದರೊಳಗೆ ಫಕ್ರು ಸಾಬ್ರು ಗೌರವನ ಪಾತ್ರ ಮಾಡ್ತಾರೆ ಆ ಫಖ್ರೂ ಸಾಬು ಪಾತ್ರ ಮಾಡಿದ್ದು ಕೊಪ್ಪಳದ ನಾಟ ಗೌಶಿದ್ದೇಶ್ವರ ನಾಟಕ ಜಾ ಗೌಶಿದ್ದೇಶ್ವರ ಜಾತ್ರೆ ಒಳಗೆ ಆ ಕಂಪ್ನಿ ಬಂದಿರ್ತೈತೆ ನಾವೆಲ್ಲ ಆವಾಗ ನಾನು ಮಾಸ್ತರಾಗಿದ್ದೆ ಆಗಲೇ ಹೇಳಿ ಬಹುಶಃ ಇದು ಅರವತ್ತೆರಡು ಅರವತ್ತ್ಮೂರು ಇರ್ಬೋದು ಹೇಳಿ ಅರವತ್ತ್ಮೂರು ಇಸ್ವಿ ಆ ಆ ಕಾಲದೊಳಗೆ ಎಷ್ಟು ಅದ್ಭುತವಾಗಿ ನಾಟಕ ಅಂತಂದರೆ ಆ ಊರು ನಮ್ಮೂರಿನಲ್ಲಿ ಕೊಪ್ಪಳದಾಗ ಸ್ಟಾರ್ ಟಾಕೀಸ್ ನಾಟಕಕ್ಕೆ ಈ ಸಿನಿಮಾಕ್ಕೆ ಯಾರೂ ಜನನೂ ಹೋಗೋದಲ್ಲ ಹೀಗಾಗಿ ಅಲ್ಲಿ ಗಲಾಟೆ ಎಬ್ಬಿಸಿ ಅವ್ರು ಏನು ಮಾಡಿಬಿಡ್ತಾರೆ ಅಂತಂದ್ರೆ ಆ ನಾಟಕ ಬಂದ್ ಮಾಡಿಸ್ಬಿಡ್ತಾರೆ ಜನ ಕೊಪ್ಪಳದ ಜನ ಏನು ಮಾಡ್ತಾರೆ ಅಂತಂದ್ರೆ ನಾಟಕ ಯಾಕೆ ಬಂದ್ ಮಾಡಿಸಿದ ನಾಟಕ ಅಂತ ತಿಳ್ಕೊಂಡು ಅವಾಗ ನಮ್ಮದು ರಾಯಚೂರು ಜಿಲ್ಲೆ ಇತ್ತು ರಾಯಚೂರಿನಿಂದ ಎಸ್ ಪಿ ಬಂದು ಆ ನಾಟಕ ಚಾಲು ಮಾಡ್ತಾರೆ ಅವಾಗ ಅಗಡಿ ಸಂಗಣ್ಣವ್ರು ಅಂತ ಇಲ್ಲಿ ಅವಾಗ ಎಮ್ ಪಿ ಇದ್ರು ಅವರು ಸಹಾಯ ಮಾಡ್ತಾರೆ ರೈಮಾನವ್ಗೆ ಆ ನಾನೇ ಬಂದು ನಾಟಕ ಕೂಡ್ತೀನಿ ಅಂತೇಳಿ ಕೂತು ಎಸ್ ಪಿ ಅವರ ಸಮ್ಮುಖದೊಳಗೆ ನಾಟಕ ನಡೀತದೆ ಆ ನಾಟಕ ನೋಡಲಿಕ್ಕೆ ರೈಮಾನವ್ ಬಂದಿರ್ತಾವೆ ಯಾಕಂದ್ರೆ ಫೊಖರು ಆತ ಗೌರಮ್ಮನ ಪಾತ್ರ ಮಾಡ್ತಾನೆ ಫಕ್ರೂ ಸಾಬ್ ಅಂತ ಆ ಆಕಿ ಆಕಿ ಗು ಒಬ್ಬ ದೊಡ್ಡ ನಟಿ ಮೇರು ನಟಿ ಒಬ್ಬ ಸಾಮಾನ್ಯ ನಟನನ್ನು ಹೋಗಿ ಆ ಸೈಡ್ ವಿಂಗಿಗೆ ಹೋಗಿ ಫಖರು ನನ್ನನ್ನು ಮೀರಿಸ ಪಾರ್ಟ್ ಮಾಡಿದಪ್ಪ ನೀನು ಅಂತ ಹೇಳಿ ಅವನನ್ನು ಒಪ್ಪಿಕೊಳ್ತಾ ಇದು ತಾಯಿಯ ಗುಣ ರೇಮಾನೆ ಒಂದು ಅಸೂಯಿ ಇರಲಿಲ್ಲ ಆಕೆ ಪಾತ್ರ ಮಾಡೋ ಇನ್ನೊಬ್ಬ ಸಣ್ಣ ಹುಡುಗ ಈಕೆ ರೇಣುಕಾಯನ್ನು ಪಾತ್ರ ಮಾಡ್ತಿರ್ತಾಳೆ ಇರ್ತಾಳೆ ಸಂಕನೂರು ಶಿವಲಿಂಗಯ್ಯನವರು ಅಂತ ನಮಗಿಂತಲೂ ನಾವು ಟೆಂತ್ ಇದ್ದಾಗ ಅವ ಏಳು ಎತ್ತು ಓದ್ತಿದ್ದ ನಮಗಿಂತಲೂ ಮೂರು ವರ್ಷ ಅವ ಪರಶುರಾಮನ ಪಾತ್ರ ಮಾಡ ಆ ನಾಟಕ ಕಂಪ್ನಿಗೆ ಅದು ಅದು ಭಾರತೀಯ ನಾಟ್ಯ ಸಂಘ ಅಂತ ಸೂಡಿ ಸೂಡಿಯವರು ಹೇಳಿ ಆ ಸೂಡಿ ಕಂಪ್ನಿಗೆ ಆ ಮಾಲಕನಿಗೆ ಹೇಳಿದ್ ನೀನು ಯಾರನ್ನರ ನಾಟಕದ ಪದ ಪ ಪಾತ್ರ ಬದಲಾಯಿಸು ಆದ್ರೆ ಶಿವಲಿಂಗಯ್ಯನ ಮಾತ್ರ ನೀನು ಅದರೊಳಗೆ ಬದಲಿ ಮಾಡಬೇಡ ಅವನ ಶಿವಲಿಂಗಯ್ಯ ಭಾಳ ಚಲೋ ಪಾಠ ಮಾಡ್ತಾನೆ ಅವನ ಪರಶುರಾಮನ ಪಾತ್ರನ ಕೊಡುವಂತೇಳಿ ಹಿಂಗೆ ಗುಣಗ್ರ ಗುಣ ಗುಣಗ್ರಹ ಇತಿತ್ತು ಆಮೇಲೆ ನಮಗೂ ಭಾಳ ಒಂದು ಹಾಸ್ಯದ ಪ್ರಸಂಗ ಅಂತಂದರೆ ವರವಿ ಫಕೀರೇಶನ್ ಹೆಸರು ಕೇಳಿರ್ಬೇಕು ನೀವು ಮಾಡಿ ಮಾಡಿರಲ್ಲ ಹೇ ಭಾಳ ಅದ್ಭುತ ಹಾಸ್ಯಗಾರ ಮತ್ತು ಅವನು ಕವಿ ನಾಟಕಗಳನ್ನು ಬರ್ದಾನ ಹಾ ಒಳ್ಳೆ ಮತ್ತು ಸಂಗೀತಗಾರ ಅವನು ಆಶು ಕವಿ ಎಲ್ಲಿ ಬೇಕಲ್ಲ ನಾ ಹಾಡು ಬರೀತಾನ ಹೇಳಿ ಅವನಿಗೆ ಕೊಡೆ ಇವರು ಇದ್ರಲ್ಲ ಹರಿ ಕೊ ಅದು ಅದು ಕರೆಸಿ ಆತನಿಗೆ ಕೊಡ್ತದ್ದಾತ ಹರಿ ಹರಿಕೊಡೆ ಏನ್ರಿ ಅಷ್ಟು ಅದ್ಭುತ ಮನುಷ್ಯ ಫಕೀರೇಶ ಫಕೀರೇಶ ಇವಕಾವಾಗ ಒಮ್ಮೆ ಹೋಗ್ತಾರೆ ಅದು ದುದಿನಿ ಮಹಾರಾಷ್ಟ್ರದ ಗಡಿಯೊಳಗೆ ಅಲ್ಲಿ ನಾಟಕ ಇರ್ತತಿ ಏನ್ರಿ ಅಲ್ಲಿ ಬರ್ತಾವೆ ದುದಿನಿ ಅಂತ ಬರ್ತತೆ ಇನ್ನು ಏನೇನು ಕೆಲವು ಹಳ್ಳಿಗಳದವು ಅಲ್ಲಿ ಪಾರ್ಟ್ ಮಾಡ್ತಾ ಆಕೆ ನಾಟಕ ಕಂಪ್ನಿ ಇರ್ತದೆ ಇವನು ಹೋಗ್ತಾನೆ ಹೋಗಿ ಇವನು ಪಾತ್ರ ಮಾಡ್ತಾನೆ ಅನ್ನೋದು ಗೊತ್ತಿರುತ್ತೆ ಆಕೆ ಒಳ್ಳೆ ಹೆಸರು ಕೇಳಿರ್ತಾನೆ ಆವಾಗ ಅಲ್ಲಿ ಬಾರಪ್ಪ ಅಂತ ನಾನು ನಿನಗೇನು ಕೊಡ್ಬೇಕು ಅಂತ ಕೇಳ್ತಾ ರೀ ನನಗೆ ಊಟಕ್ಕೆ ಹಾಕಿ ನೀವು ಇದನ್ನ ಮಾಡಿದರೆ ಸಾಕು ನಾನು ನನಗೇನು ರೊಕ್ಕ ಕೊಡೋದು ಬೇಡ ಅವಾಗ ಆಕಿ ಗುರ್ತಿಸಿರ್ತಾ ಇವು ಅರ್ವಿ ಫಕಿರೇಶ ಯಾಕೆ ಬಂದ ನನ್ನ ನಾಟಕಿಗೆ ಅಂದ್ರೆ ನನ್ನ ಮಗಳು ಲಲಿತಾನ್ ಜೊತೆಗೆ ಪಾತ್ರ ಮಾಡೋಕ್ಕಾಯ್ತೆ ಅವಾಗ ಹೀರೋಯಿನ್ ಹಾಕಿ ಆಕಿ ಜೊತೆಗೆ ಪಾತ್ರ ಮಾಡ್ಬೇಕು ಆಕೆಗೆ ಗೊತ್ತಿತ್ತು ಆಮೇಲೆ ಇದು ಹಿಂಗೆ ಮಾಡ್ತಿದ್ಲು ಇದ್ರಂತ ನಮ್ಮಂಥ ಯುವ ನಟರನ್ನ ನಾವು ಆಕಿ ಏನು ಮಾಡ್ತಿದ್ಲು ಅಂತಂದ್ರೆ ಆಕರ್ಷಣೆ ಮಾಡ್ತಿದ್ಲು ಯಪ್ಪ ನನಗೆ ಇಬ್ಬರು ಮಕ್ಕಳದಾರ ಹೆಣ್ಮಕ್ಳು ಅವ್ರು ಲಗ್ನ ಮಾಡ್ಬೇಕಾಗೈತೆ ನಾನು ನಿಮ್ಮಂಥ ನಟರಿಗೆ ಕೊಡ್ಬೇಕಾಗೈತೆ ಅಂತ ಅವರಿಗೆ ನಮಗೆ ಆಕ ಆಮಿಷವನ್ನು ಒಡ್ತಿದ್ಲು ನಿನ್ನ ನಿನ್ನಂಥ ಅಳಿಯನ್ನು ಪಡಿಯಕ್ಕೆ ನನಗೆ ಭಾಗ್ಯ ಬೇಕಪ್ಪಾ ಪಿಕಿರೇಶ ಅಂತ ಏ ಆಮೇಲೆ ಅದು ಹ್ಯಾಂಗಿತ್ತು ಆಕೆ ಆಕಿ ನಡವಳಿ ಅಂತಂದ್ರೆ ಹಸಿದ ನಾಯಿಯನ್ನು ಕಂಬಕ್ಕೆ ಕಟ್ಟಿ ಹಸಿದ ನಾಯಿಯನ್ನು ಕಂಬಕ್ಕೆ ಕಟ್ಟಿ ಎದುರಿಗೆ ಬುತ್ತಿ ಬಿಚ್ಚಿದೆ ಹಂಗಂತ ಊಟ ಮಾಡಲಿಕ್ಕೆ ಬುತ್ತಿ ಬಿಸ್ತಾರ ಹಸಿದ ನಾಯಿ ಅದು ಹಸಿದ ನಾಯಿ ಎದುರಿಗೆ ಬುತ್ತಿ ಬಿಚ್ಚಿದ್ರೆ ಅದು ಹ್ಯಾ ಹಾಂಗೆ ನಾವು ಆಕಿ ಕಂಪ್ನಿಯೊಳಗೆ ಆಕೆ ಹೇಳಿದಂಗೆ ಪಾತ್ರಗಳನ್ನು ಮಾಡ್ತಿದ್ವಿ ಎಷ್ಟೆಷ್ಟು ಪ್ರಯೋಗಗಳಾದರೂ ನಾವು ಬ್ಯಾಸರ ಮಾಡ್ಕೊಂತಿದ್ದಿಲ್ಲ ರಾತ್ರಿ ಒಂದಲ್ಲ ಅಂದರೆ ಎರಡು ನಾಟಕ ಆಡಿಸ್ತಿದ್ಲು ಆದರೆ ನಮ್ಮನ್ನು ಆಮಿಷ ಒಡ್ಡಿ ನಮ್ಮನ್ನು ಕಟ್ಟಿ ಇಟ್ಟಿದ್ಲು ರೈಮಾನೇವ ಆಕೆ ಹತ್ತಿರ ಆ ಚಾಲಕಿತನ ಇತ್ತು ಆಮೇಲೆ ಇಲ್ಲಿ ಸುರ್ಪುರ ಅಂತ ಬರ್ತದೆ ನೀವು ಗುಲ್ಬರ್ಗಕ್ಕೆ ಹೋಗೋ ಮುಂದೆ ಇದು ಅದ ನೋಡ್ರಿ ಅಲ್ಲಿ ನಾರಾಯಣಪುರ ಡ್ಯಾಮು ಕೃಷ್ಣ ಇದು ಭೀಮರಾಯನ ಗುಡಿ ಅಲ್ಲೆಲ್ಲ ಬರ್ತಾವೆ ಆ ಆ ಭಾಗದೊಳಗೆ ನಾಟಕ ಕಂಪ್ನಿ ಇತ್ತು ಆಕೆ ಒಂದು ಸಲ ಸುರ್ಪುರದಿಂದ ಸುರ್ಪುರ ಹತ್ತಿರ ಒಂದು ಹಳ್ಳಿಯೊಳಗೆ ರಂಗಂಪೇಟೆ ಅಂತ ಇತ್ತು ಅಲ್ಲಿತ್ತು ಅಲ್ಲಿ ಬಂದು ಒಂದು ಬಸ್ ಹತ್ತ ಖಾಸಿ ಬಸ್ ಅವ ಖಾಸಗಿ ಬಸ್ನೇ ಕಂಡಕ್ಟರ್ ಇದ್ನಂತ ಅವ ಇದಕ್ಕೆ ಎಂಟ್ರೆನ್ಸ್ದಾಗ ನಿಂತಿರೋನಂತ ಎಲ್ಲ ಹೆಣ್ಮಕ್ಳು ಹತ್ಬೇಕು ಇಳಿಬೇಕು ಹತ್ತ ಅವ್ರ ಹೆಣ್ಮಕ್ಳನ್ನ ಮುಟ್ಟೋದು ಅದು ಅವನಿಗೆ ಒಂದು ತೃಪ್ತಿ ಕೆಳಗಿಳಿಯೋ ತಮ್ಮ ಅನ್ಲಂತ ಯಾಕ ನೀನು ಒಬ್ಬಕ್ಕೆ ಹೆಚ್ಚಿನ ಕಣ ಹತ್ತಲ್ಲ ಜಗ ಐತೆ ನೋಡೋ ಲೋ ಬಾಳೆ ಅಂತ ಹೇಳ್ಕಂಡು ಅವನು ಹಿಡಿದು ಕಪಾಳ ಕೊಡದ ಅವ್ರ ಅದು ಏ ಯಾವ್ ಕರ್ಕಂಬ ಯಾವ ಪೊಲೀಸಿನ ಕರ್ಕಂಬರ್ತಿ ಕರ್ಕೊಂಬಾ ಅಲ್ಲ ಮಂದಿ ಎಲ್ಲರೂ ಸೇರಿ ಲೈಯ್ ನಡಿ ಹಾಕಿ ರಹ್ಮಾನ್ ಎಹ್ಮಾನ್ ದೊಡ್ಡ ನಾಟಕ ಕಂಪ್ನಿ ಮಾಡಕ್ಕಳು ನಡಿ ಅಂತ ಕರ್ಕೊಂಡು ಅಲ್ಲಿ ನೋಡು ನೀವು ಸುಮ್ಮನೆ ಇದ್ದು ಸರಿ ಇರಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾನೆ ಮಗನ ಸುರ್ಪುರದಾಗ ಹೋದ ಮೇಲೆ ಅಂತ ಹೇಳಿಲ್ಲ ಅಂಥ ಗಟ್ಟಿ ಹೆಣ್ಮಗಳು ಆಮೇಲೆಂದು ಒಂದು ಕಡೆಗೆ ಹಾಕಿದ್ದು ಥೇ ಥೇಟ್ರ್ ಫುಲ್ಲಾಗಿಬಿಟ್ಟಿರ್ತತಿ ಇನ್ನೂ ಚಿ ಟಿಕೆಟ್ ಚಾಲು ಆಗಿರೋದಲ್ಲ ಊರಾಗಿನ ಜನ ಬಂದು ಎಲ್ಲ ಒಳಗೆ ಕುಂತು ಬಿಟ್ಟಿರ್ತಾರೆ ಅವಾಗ ಹೇಳ್ತಾ ಏ ಎಷ್ಟು ಮಜಾ ಭಾಷಣ ಅಂತಂದ್ರೆ ತಾಯಿ ತಂದಿಗೆ ಹುಟ್ಟಿದ ಮಕ್ಕಳು ರೊಕ್ಕ ಕೊಟ್ಟು ನೋಡ್ತಾರ ತಂದಿಗೆ ಹುಟ್ಟಲಾರದ ಮಕ್ಕಳು ಹಂಗ ನೋಡ್ತಾರ ಅಂತ ಥಿಯೇಟ್ರ್ ಖಾಲಿ ಆತಂತೆ ಎಲ್ಲರೂ ಹೋಗಿ ಟಿಕೆಟ್ ತೊಗೊಬೋದ್ರ ಹಿಂಗ ಆಕೆ ನಾಟಕವನ್ನು ನಡೆಸ್ತಕ್ಕಂಥದ್ದು ಇದ್ದು ಜಾಣ್ಮೆ ಇತ್ತು ಗಟ್ಟಿತನ ಇತ್ತು ಒಂದು ಸಲ ಇಲ್ಲೇ ನಮ್ಮ ಲಿಂಗಲು ಬಂಡಿ ಅಂತ ಐತೆ ಲಿಂಗಲು ಬಂಡಿ ಕುಷ್ಟಗಿಗೆ ಹೋಗೋ ಮುಂದೆ ಯಲ್ಬುರ್ಗ ಆ ಅಲ್ಲಿ ನಾಟಕ ನಡೆದಿತ್ತು ನಾಟಕ ನಡೆದಾಗ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದ ಏ ನಾಟಕ ಬಂದು ಮಾಡಿ ಅಲ್ಲಪ್ಪ ನಿನಗೆ ಏನು ಕೊಡೋದು ನಾವು ಕೊಡ್ತಿರ್ತೀವಿ ಯಲ್ಬುರ್ಗಾ ತಾಲೂಕಿನ ಲಿಂಗಲ್ ಅಲ್ಲಿ ಮೌನೇಶ್ವರ ದೊಡ್ಡ ಉತ್ಸವ ನಡೀತದೆ ಆ ಉತ್ಸವ ಕಾಲದೊಳಗೆ ಜನ ಬಂದು ಈ ನಾಟಕ ಮಾಡ್ರಿ ಮಾಡ್ರಿ ಅಂತ ಹೇಳ್ತಾರೆ ನಾಟಕ ಆಡ್ತಾರೆ ಅದರಿಂದ ನೀನು ಪರ್ಮಿಷನ್ ತೊಗೊಂಡಿಲ್ಲ ನಮ್ಮಲ್ಲಿ ಅದಕ್ಕೆ ಇದಂತಾರ್ರಿ ಇಜಾಜತ್ ಉರ್ದುದೊಳಗೆ ಒಳಗೆ ನೀನು ಇಜಾಜತ್ ತೊಗೊಂಡಿಲ್ಲ ಪರ್ಮಿಷನ್ ತೊಗೊಂಡಿಲ್ಲ ಹುಕುಂ ಹುಕುಮ್ ಪಡೆದಿಲ್ಲ ಅಂತ ಆ ತಪ ತಗೊಂಡಿವಿ ಪಡೆದಿಲ್ಲ ಊರೊಂದು ಜನ ಬಂದರು ನಾಟಕ ಆಡ್ರಿ ಅಂದ್ವಿ ನಾವು ಇನ್ನು ತರ್ಬೇಕಾಗಿತ್ತು ಆಗಿಲ್ಲ ಅದಕ್ಕೆ ನಿನಗೇನು ಮಾಮೂಲು ಏ ಹಾಗೆ ನಾಟಕನ ಬಂದ್ ಮಾಡ್ಬೇಕು ಆವಾಗ ಅಂತ ನಾಟಕದ ಗೇಟ್ನ ರೀ ಇವನು ಇಲ್ಲಿ ಗಿ ಗಿಡಕ್ಕೆ ಕಟ್ಟಿವ್ನಂತ ಪಿ ಎಸ್ ಐ ಬೆಳತನಕ ಗಿಡ ಕಟ್ಟಿಸಿ ನಾಟಕ ಆಡಿಲ್ಲ ಏನು ಅವು ಏನು ಮಾಡ್ತಾನೆ ಮಾಡಿಕೆ ಆ ಅವನಿಗೆ ಹತ್ತು ರೂಪಾಯಿ ಕೊಡೋದಲ್ಲ ನಾನಂತ ಆಮೇಲೆ ಆಕೆಯಲ್ಲಿ ನಾಟಕದ ಎಷ್ಟು ಮುಪ್ಪಾನು ಮೂದಿಕೆ ಆಗಿದ್ಲು ಏನು ಅಷ್ಟೊತ್ತಿಗೆ ತಮ್ಮ ಹೊಟ್ಟಿ ಉಬ್ಬು ಜೀವನಕ್ಕೆ ಈ ಬಾಬಣ್ಣನ ಮಗಳು ದಾನಮ್ಮ ಅಂತ ಇದ್ಲು ಆಮೇಲಿಂದ ಲಲಿತಾನ ಮಗಳು ಮಮತಾ ಅಂತ ಇದ್ಲು ಅವರಿಬ್ಬರೂ ನಾಟಕಕ್ಕೆ ಪಾಠ ಮಾಡೋಕೆ ಹೋಗೋದ್ಲಾಕಿ ಒಂದು ಸಲ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹನುಮಂತ ಕುರಮ್ ಹನುಮಂತ್ ಕುಮಾರ್ ಮುದೋಳ ಕುದುರೆ ಮಾತೆಗಿರ್ತಾರೆ ಏನು ರೀ ಅವ್ರು ಶಹನೇ ವಾದಕ್ಕೆ ಆ ನಾಟಕ ಮಾಸ್ತರನು ಹೌದು ಆ ಆ ಹುಡುಗರನ್ನು ಕರ್ಕೊಂಡು ನಾಟಕ ಇಲ್ಲೇ ಕುಕ್ನೂರ ಸಮೀಪ ಯಾವುದೋ ಒಂದು ಹಳ್ಳಿಯೊಳಗೆ ಪಾಠ ಮಾಡ್ತಾರೆ ನಾಟಕ ಆಡಿಸ್ತಾರೆ ಏನು ಜಾತ್ರೆಯೊಳಗೆ ಈ ಮಮತಾ ಮತ್ತು ಇವ್ರನ್ನ ಕರ್ಕೊಂಡು ಮತ್ತು ತಾನು ಮುದೋಕ್ಕೆ ಬಂದಿರ್ತದೆ ಬಂದು ಹೊತ್ತೊಳಗೆ ಅದು ಸೌಭಾಗ್ಯಲಕ್ಷ್ಮಿ ನಾಟಕ ದುರ್ದೈವದಿಂದ ಸೌಭ ಸೌಭಾಗ್ಯಲಕ್ಷ್ಮಿನ ಪಾತ್ರ ಮಾಡುವಂಥ ಲಕ್ಷ್ಮೀ ಪಾತ್ರ ಮಾಡವ ಹೆಣ್ಮಗಳು ಬರಲೇ ಇಲ್ಲ ಬರಲಾರ್ದ ಕಾಲದೊಳಗೆ ಯಾ ಮಾಡ್ಬೇಕು ಅವನ್ನೆಲ್ಲ ಈ ಅಲ್ಲ ಇವನ ಈ ಮಾಸ್ತರ ಏನು ಮಾಡುವಲ್ಲ ಅಂದ್ರೆ ಈ ಯಾರನ್ನ ಕ ಇದನ್ನ ಮಾಡ್ಯಾನು ಹೊರಕೋನ ಕೊಟ್ಟಿಲ್ಲ ಅದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ತಿಳ್ಕೊಂಡು ಅವನಿಗೆ ಹಿಂಗೆ ಹಿಂಗಾಯ್ಬಿಟ್ಟ ಅವ ಯಾಕೆ ಚಿಂತೆ ಮಾಡ್ತೀವಿ ತಗೋ ನಾ ಪಾಠ ಮಾಡ್ತೀನಿ ನನ್ನ ಮೊಮ್ಮಕ್ಕಳ ಜೊತೆಗೆ ನಾನಾ ಲಕ್ಷ್ಮಿ ಪಾಠ ಮಾಡೋದು ವಯಸ್ಸಾದ ಹೇಳ್ಬೋದು ಲಕ್ಷ್ಮೀ ಹೀರೋಯಿನ್ ಪಾತ್ರನ ಮಾಡ ಅಲ್ಲೇ ಯುವತಿ ಪಾತ್ರ ಹಾಂ ಯುವತಿ ಪಾತ್ರ ಹಂಗೆ ಮಾಡಿದ್ಲು ಯಾರು ಜನ ಮಿಸಗಳಲ್ಲ ಅಷ್ಟು ಆಕೆಯಲ್ಲಿ ಇದು ಇತ್ತು ಕಡೆದಿನ ಹಾಂ ಭಾಳ ದಾರುಣ ಇದ್ದು ಲಲಿತಾ ಸತ್ತೋದ್ಲು ಬಾಬಣ್ಣ ಯಾವುದೋ ನಾಟಕ ಕಂಪ್ನಿ ಒಳಗೆ ತಾನು ಒಂದು ನಾಟಕ ಕಂಪ್ನಿ ಮಾಡ್ಕೊಂಡು ಮಕ್ ತಮ್ಮ ತಂಗಿಯರು ಸ ತಮ್ಮ ಅವರೆಲ್ಲರೂ ದೂರ ಆದಮೇಲೆ ಅವ ಇದನ್ನ ಮಾಡ್ತಾನೆ ಆಮೇಲಿದ್ದ ಈ ಉಮೇಶ ಅವ್ರ ಎಲ್ಲಿಯೋ ಯಾವುದೋ ಕಂಪ್ನಿಯೋ ದೂರ ಹೋಗ್ಬಿಟ್ರು ಆಮೇಲಿದ್ದ ಮನೋಹರ ಅವನು ಮುನ್ನ ಅಂಥದ್ರು ಅವ ಎಲ್ಲೋ ಹೋದ ಹೇಳಿ ಆಮೇಲೆ ಈ ಎರಡು ಮಕ್ಕಳು ದಾನಮ್ಮನ್ನು ಮತ್ತು ಮಮತಾನ್ ಲಲಿತಾನ್ ಮಗಳು ಆ ಅಂತೂ ಮದುವೆ ಆಗಿರಲಿಲ್ಲ ಮಕ್ಕಳಾಗಿರಲಿಲ್ಲ ಆಕೆ ಇಷ್ಟು ಕಷ್ಟ ಸ್ಥಿತಿಯೊಳಗೆ ಬಂದು ಇದ್ದು ಆಮ್ದಾನಿ ಕೊಡ್ತಕ್ಕಂಥ ತೋಟ ಬಾ ಫಲ ಎಲ್ಲ ಹೋಗ್ಬಿಟ್ರಿ ತಾವು ನೋಡ್ರಿ ಈ ಮಕ್ಕಳನ್ನು ಓದಿಸ್ಬೇಕು ಆಕೆ ಎಸ್ ಎಸ್ ಎಲ್ ಸಿವರಿಗೆ ಏ ಆಕೆ ಮನೆಯೊಳಗೆ ಆಕೆಗೆ ಒಂದು ಎರಡು ಸೀರೆ ಮತ್ತು ತಾಲೂಕು ಬೋರ್ಡ್ ಮೆಂಬರ್ ಹಕ್ಕಳಾಗೈತೆ ಟಿ ಡಿ ಬಿ ತಾಲೂಕು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಒಂದು ಹತ್ತು ಪೈಸ ಯಾರು ಕಡೆದಲ್ಲ ಅನ್ಸುತ್ತಗೊಳ್ಳೋದಲ್ಲ ಆಕೆ ಏ ಬಹಳ ನಿಯತ್ತಿನಿಂದ ಇದು ಮಾಡಿದ್ಲು ಮತ್ತು ಆಕೆಯಲ್ಲಿ ಕಷ್ಟ ಭಾಳ ಬಂದದ್ದು ಅಂತೇನಪ್ಪ ಅಂದ್ರೆ ಬಡತನ ಇವ್ರು ಯಾರೂ ಮಕ್ಕಳು ರೊಕ್ಕ ಕಳಿಸೋದಲ್ಲ ಗಂಡು ಮಕ್ಕಳು ಬಾಬಣ್ಣು ನೋಡೋದಲ್ಲ ಯಾರು ಹೀಗಾಗಿ ಬಡತನದೊಳಗನ ಬದುಕೆ ನವಿದು ಆಕೆ ಸತ್ಯ ರಹಿಮಾನ್ ಎಂಬನ ಚರಿತ್ರೆ ಅಂದ್ರೆ ಅದು ಕರ್ನಾಟಕದ ರಂಗಭೂಮಿಯ ಚರಿತ್ರೆನೇ ಆಗ್ಯದ ಯಾಕಂತಂದ್ರೆ ಆಕೆ ಕುಕ್ನೂರ್ಲಿಂದ ಹಿಡಿದು ಬೇರೆ ಬೇರೆ ಪ್ರದೇಶದಲ್ಲಿ ಯಾವ ಗ ಅನುಭವಗಳನ್ನು ಅನುಭವಿಸಿದ್ಲು ಕಷ್ಟಗಳನ್ನು ಅನುಭವಿಸಿದ್ಲು ನಾಟಕ ಕಂಪ್ನಿಗಳು ಪಾತ್ರ ಮಾಡಿದ್ರು ನೋಡಿದರೆ ರಂಗಭೂಮಿಯ ಚರಿತ್ರೆಯೊಳಗೆ ಆಕೆ ಚರಿತ್ರೆ ಯಾಕಂತಂದ್ರೆ ಆ ಕಾಲದ ಮೇರು ನಟರ ಜೊತೆಗೆ ಪಾತ್ರ ಮಾಡ್ತಾರೆ ಇನ್ನೊಬ್ಬರು ಪ್ರಸಿದ್ಧ ಮೇರು ನಟ ಮತ್ತು ಗುಬ್ಬಿರಣ ಪ್ರಶಸ್ತಿ ಪಡೆದವರು ಎಚ್ ಟಿ ಆರ್ ಎಸ್ ಅಂತ ಬರ್ತಾರೆ ಏನ್ರಿ ಅವರು ಇಲ್ಲೇ ಕುಷ್ಟಗಿ ತಾಲೂಕಿನ ಹನುಮಸಾಗರದವ್ರು ಅವ್ರಿಗೆ ಗುಬ್ಬಿರಣ ಪ್ರಶಸ್ತಿ ಬರ್ತದ ಜವಾಹರ್ಲಾಲ್ ನೆಹರು ಒಂದು ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಆತ ಆತನ ವಿಕ್ರಮ ರಾಜ ವಿಕ್ರಮಪ್ಪ ಅದರೊಳಗೆ ಆ ದುರ್ಜಯನ ಪಾತ್ರ ನೋಡಿ ಮೆಚ್ಗೋಗ್ಬಿಡ್ತಾರೆ ಜವಾಹರ್ಲಾಲ್ ನೆಹರು ಅಂಥ ಒಬ್ಬ ಮೇರು ನಟ ನಮ್ಮ ಕೊಪ್ಪಳ ತಾಲೂಕಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾರ್ ಆಕಿ ಜೊತೆಗೆ ಇವರು ಪಾರ್ಟ್ ಮಾಡ್ತಾರೆ ಏನ್ರಿ ಆ ಚಿತ್ರಾಂಗದ ನಾಟಕಕ್ಕೆ ಆತ ತನ್ನ ಮಹಾದೇವ ಸ್ವಾಮಿಗಳು ಅಂತ ಹೇಳಿ ಈ ಮೈಸೂರಿನ ಮಹಾದೇವ ಸ್ವಾಮಿಗಳು ಅಂತ ಇದ್ದರು ಬೆಂಗಳೂರಿಗೆ ಏನು ರೀ ಅವರು ಬಹಳ ಈ ಅರಸನ್ನ ಬೆಳೆಸ್ತಾರೆ ಆ ಕಾಲದೊಳಗೂ ಅವನ ಜೊತೆಗೆ ಪಾರ್ಟ್ ಮಾಡ್ತಾಳೆ ಅರಸು ಅವ ಹೇಳ್ತಾನೆ ಅಂಥ ಮೇರು ನಟಿಯನ್ನು ನಾನು ನೋಡಿಲ್ಲ ಹಳೆ ಮೈಸೂರಿನಾಗಂತೂ ಈ ಚಿತ್ರಾಂಗದ ಕುರುಕ್ಷೇತ್ರ ಅಕ್ಷಯಾಂಬರ ಇಂಥ ಹೇಮರೆಡ್ಡಿ ಮಲ್ಲಮ್ಮ ಆಮೇಲೆ ಕಿತ್ತೂರು ಚೆನ್ನಮ್ಮ ರಾಣಿ ರುದ್ರಮ್ಮ ಮತ್ತು ಇನ್ನು ಹಲವಾರು ಚಾರಿತ್ರಿಕ ನಾಟಕಗಳಲ್ಲಿ ಆ ಆ ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅಂಥ ಒಂದು ಅದ್ಭುತ ನಟಿ ನಮ್ಮ ರಹಮನ್ಯವ ನಾವು ನಾವು ಇಬ್ಬರೂ ಕೊಪ್ಪಳ ಜೀಲಿ ಅವರು ಅನ್ನೋದು ನನಗೆ ಹೆಮ್ಮೆಯ ವಿಷಯ ಅಂತ ಅವರು ಕಣ್ಣೀರು ಸುರಿಸ್ತದ್ರು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಥ್ಯಾಂಕ್ಸ್